ಸರ್ ಹೇಳಿ, ಹೆಂಗಿದ್ದಾರೆ, ಆರಾಮಾಗಿದ್ದಾರಾ? ಕುಮಾರಣ್ಣವರು ಬಹಳ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಭಾನುವಾರ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ರು. ಈಗ ನಾವು ರೇವಣ್ಣವರು ಎಲ್ಲ ಲವಲೋಕಿಯಿಂದ ಅವ್ರ ಜೊತೆ ಮಾತಾಡ್ತಾ ಕೂತಿದ್ವಿ. ಭಾನುವಾರ ಬೆಳಿಗ್ಗೆ ಡಿಸ್ಚಾರ್ಜ್ ಆಗ್ತದೆ. ಬಹಳ ಚೆನ್ನಾಗಿದ್ದಾರೆ, ಏನ್ ತೊಂದರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಏನ್ ಮಾತಾಡಾಗಿಲ್ಲ. ಸರಿ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಶಾಸಕ ಇದು ಸಂಸದ ಅನರ್ಹ ಆಗಿದೆ, ಅವರು ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ವಿಚಾರ ಕೂಡ ಇದೆ. ಹೌದೌದು, ಈಗ ತಾನೇ ಅಲ್ಲಿ ಯಾರೋ ಬಂದು ಹೇಳಿದ್ರು, ಈಗೇನ್ ಕೋರ್ಟ್ ಕೊಟ್ಟಿರೋ ಆದೇಶ ನಾವು ಪಾಲಿಸಬೇಕಾಗತ್ತೆ. ಕಾನೂನಾತ್ಮಕವಾಗಿ ಇನ್ನು ಮುಂದೆ ಹೋಗಿ ನಾವು ಹೋರಾಟ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡೋಕೆ ಅವಕಾಶ ಇದೆ, ಮಾಡ್ತೇವೆ. ಅದೇ ಮಾಡ್ಲಿ, ಕಾನೂನು ಪರವಾಗಿ ಏನು ನಮ್ಮ ಲೀಗಲ್ ಅಡ್ವೈಸರ್ ಅಡ್ವೈಸ್ ತಗೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ. ಆಮೇಲೆ ಇನ್ನೊಂದು, ನಿಮ್ಮ ಜೊತೆ ನೀವು ಕಾಂಗ್ರೆಸ್ ಹೋಗ್ತೀರಾ ಅನ್ನೋ ವಿಚಾರ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಅದು ನನಗೆ ಸಂಬಂಧ ಇಲ್ಲದಿರತಕ್ಕಂತ ವಿಚಾರ, ಅದ ಯಾಕೆ ಕರೆದಾಡ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ಕಾಂಗ್ರೆಸ್ ಶಾಸಕರ ಜೊತೆಗಳೇನಾದ್ರೂ? ನಾನು ಯಾರ ಜೊತೆನೂ ಸಂಪರ್ಕದಲ್ಲೂ ಇಲ್ಲ, ನಾನು ನಮ್ಮ ಪಕ್ಷದಲ್ಲೇ ಸಕ್ರಿಯವಾಗಿ ನನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಲೋಕಸಭಾ ಚುನಾವಣೆಗೆ ನೀವು ಅಭ್ಯರ್ಥಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ ಎಲ್ಲಿ ಹಂಗೆ ಅದು ಉದ್ಭವ ಆಗಿದೆ ಅಂತದ್ದು. ನಾನೀಗ ಸಕ್ರಿಯವಾಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅಂತಕ್ಕಂಥದ್ದನ್ನ ಆಮೇಲೆ ಮಾತಾಡ್ತೀವಿ. ಈಗ ಕುಮಾರಣ್ಣವ್ರ ಬದಲು ಹಾಸ್ಪಿಟಲ್ ಇಂದ ಮನೆಗೆ ಬಂದ್ಮೇಲೆ ಅದ್ರಲ್ಲಿ ಡಿಸ್ಕಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.